ನಮಸ್ಕಾರ, ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ನಮ್ಮೆಲ್ಲರ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಆ ಸಮಸ್ಯೆಗಳು ಬರೀ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಅಥವಾ ಆರ್ಥಿಕ ಸಮಸ್ಯೆಗಳಷ್ಟೇ ಅಲ್ಲ, ಇನ್ನು ಹಲವಾರು ಸಮಸ್ಯೆಗಳು ಬರ್ಬೋದು. ಅಂಥ ವಿಭಿನ್ನ ರೀತಿಯಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡೋ ಏಕೈಕ ವೇದಿಕೆ ನಮ್ಮ ಆತ್ಮ ಸಂಜೀವಿನಿ. ಇಂದಿನ ಆತ್ಮ ಸಂಜೀವಿನಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನ ಜಾಯತೆ ಮ್ರಿಯತೆ ವಾ ಕದಾಚೆ. ಅಮರವಾದ ಆತ್ಮ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಆದರೆ ಆತ್ಮ ಶರೀರದಲ್ಲಿದ್ದಾಗ ಕಷ್ಟ, ನಷ್ಟ, ಸುಖ, ದುಃಖ ಎಲ್ಲವನ್ನು ಅನುಭವಿಸುತ್ತೆ. ಈ ಹಿನ್ನೆಲೆಯಲ್ಲೇ ನಡೆಯುತ್ತೆ ಈ ನಮ್ಮ ಆತ್ಮ ಚಿಕಿತ್ಸೆ. ಆತ್ಮ ಸಂಜೀವಿನಿ. ವೀಕ್ಷಕರೇ, ನೀವೆಲ್ಲ ನೋಡ್ತಾ ಬಂದಿದ್ದೀರಾ, ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ಹಲವಾರು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಆತ್ಮ ಚಿಕಿತ್ಸೆಯ ಮೂಲಕ ಸೂಕ್ತವಾದ ಪರಿಹಾರಗಳನ್ನು ಕೊಡ್ತಾ ಬಂದಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಡ್ತಾ ಬಂದಿದ್ದಾರೆ. ಇವತ್ತು ಕೂಡ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ಸ್ಟುಡಿಯೋಗೆ ಜಮುನಾ ಅವರು ಬಂದಿದ್ದಾರೆ. ಬನ್ನಿ, ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ಜಮುನಾ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿಮ್ಮ, ಎಲ್ಲಿಂದ ಬಂದಿದ್ದೀರಾ? ಮಲ್ಲೇಶ್ಪಾಳ್ಯ. ಮಲ್ಲೇಶ್ಪಾಳ್ಯ? ಬೆಂಗಳೂರೇನೆ. ಬೆಂಗಳೂರು. ಓಕೆ, ಯಾರೆಲ್ಲ ಇದ್ದೀರಾ ನಿಮ್ಮ ಮನೆಯಲ್ಲಿ? ನಾನು, ಹಸ್ಬೆಂಡು, ಇಬ್ಬರು ಮಕ್ಕಳು. ಓಕೆ, ಏನು ಸಮಸ್ಯೆ ಆಗ್ತಾ ಇದೆ ತಮಗೆ? ಡೈಲಿ ದಿನ ಒಂದೊಂದು ಥರ ಇರ್ತೀನಿ. ತಲೆನೋವು, ತಲೆ ಭಾರ ತುಂಬ, ಯಾವಾಗಲೂ ಎನಿ ಟೈಮ್ ತಲೆ ಒಂಥರ ಇರುತ್ತೆ. ಮತ್ತು ಡೈಲಿ ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಹೊಟ್ಟೆ ತುಂಬ ಪ್ರಾಬ್ಲಮ್ ಇರುತ್ತೆ. ಮೈ ಕೈಯೆಲ್ಲ ತುಂಬ ನೋವು ಇರುತ್ತೆ. ನೆನಪಿರಲ್ಲ, ಇವಾಗ ಏನಾದರೂ ಒಂದು ಅಡುಗೆ ಮಾಡಿದ್ರೆ ನಾಳೆಗೆ ಅದು ನೆನಪಿರಲ್ಲ. ಮತ್ತು ಇದೇ ಥರ 14 ವರ್ಷದಿಂದ ತುಂಬ ಪ್ರಾಬ್ಲಮ್. ಓಕೆ, ಬ್ಯಾಕ್ ಪೇನ್ ಬರುತ್ತೆ ತುಂಬ. ಯಾವಾಗಲೂ? ಹಾಂ, ಯಾವಾಗಲೂ. ಓಕೆ, ಡೈಲಿ. ಮತ್ತು ಉಸಿರಾಡೋಕ್ಕಾಗಲ್ಲ, ಒಂದೊಂದು ಸಲ ಸಡನ್ನಾಗಿ ಉಸಿರು ಕಟ್ಬಿಡುತ್ತೆ. ಓಕೆ, ತುಂಬಾ ಅದು ಉಸಿರು ತಿರುಗಿಸ್ಕೊಳಕ್ಕಾಗಲ್ಲ. ಹಂಗಾಗಿ ಒಂದ್ಸಲ ಆಪ್ರೇಷನ್ ಕೂಡ ಆಯಿತು. ಅದು 2 ಸಲ ಏನೋ ಆಯಿತು. ಏನು ಪ್ರಾಬ್ಲಮ್ ಅಂತ ಆಪ್ರೇಷನ್ ಮಾಡಿದ್ದು? ಅದು ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಮಾಡಿದ್ರು. ಹಾರ್ಟ್ ಹತ್ರ ಒಂಥರ ಗಡ್ಡೆ ಥರ ಬಂದಿದೆ ಅಂತ ಮಾಡಿದ್ರು. ಆಯಿತು ಲಾಸ್ಟ್ ಡಿಸೆಂಬರಲ್ಲಿ. ಆಮೇಲೆ ಆವಾಗಿಂದನೂ ಏನು ಕಂಟ್ರೋಲ್ಗೆ ಏನು ಬಂದಿಲ್ಲ. ಅವಾಗ ಅದು ಸಮಸ್ಯೆ ಬರ್ತಾನೆ ಇದೆ. ಕಂಟ್ರೋಲ್ ಏನೂ ಆಗಿಲ್ಲ. ಅಂದರೆ ಫಸ್ಟು ಜಾಸ್ತಿ ಬರ್ತಾಯಿತ್ತು, ಅದಾದಮೇಲೆ ಈಗ ಸ್ವಲ್ಪ ಕಮ್ಮಿ. ಈ ಥರ ಗಾಳಿ ವಾತಾವರಣ, ಫ್ಯಾನ್ ಗಾಳಿ ಜಾಸ್ತಿ ಇದ್ದರೆ ಸಡನ್ನಾಗಿ ಕಟ್ಬಿಡುತ್ತೆ. ಜಾಸ್ತಿ ಗಾಳಿ ಇರಬಾರ್ದು, ಮತ್ತು ಜಾಸ್ತಿ ಒಂಥರ ಇದು ಇರಬಾರ್ದು, ಅವೇ ಅಂತರ ಆ ಥರನೂ ಇರಬಾರ್ದು. ನಾರ್ಮಲಾಗಿ ಇರಬೇಕು. ಡಸ್ಟು, ಹೊಗೆ ಈ ಥರ ಎಲ್ಲ ಇದ್ದರೆ ಸಡನ್ನಾಗಿ ಇದು ಕಟ್ಬಿಡುತ್ತೆ. ಮತ್ತು ನಿದ್ದೆ ಮಾಡೋಕ್ಕಾಗಲ್ಲ. ಎಷ್ಟು 2 ಗಂಟೆ ಆಗಲಿ ನೈಟು ನಿದ್ದೆ ಮಾಡೋಕ್ಕಾಗಲ್ಲ. ಯಾವಾಗ ರೋಡಲ್ಲಿ ಗಾಡೀಲಿ ಹೋಗಿ ಮನೆಗೆ ಹೋಗಿರ್ತೀನಿ, ಸಡನ್ನಾಗಿ ಯಾವ್ದಾನ ಒಂದು ವೆಹಿಕಲ್ ಅಡ್ಡ ಬಂದಿತ್ತು, ಅಯ್ಯೋ ಅದು ಹಂಗಾಗಿದ್ರೆ ಏನಾಗಿರ್ತಾ ಇತ್ತು ಅನ್ನೋದು ಅದೇ ಫೀಲ್ ಬರ್ತಾ ಇರುತ್ತೆ ಯಾವಾಗಲೂ. ಸೊ ನೀವು ಅಂದ್ಕೊಂಡಿದ್ದು ಅದೆಲ್ಲ ನಿಮ್ಮ ಕನಸಿನಲ್ಲೂ ಬರುತ್ತಾ? ಹ್ಞೂ, ಬರೀ ಕೆಟ್ಟದ್ದೇ. ಒಳ್ಳೇದು ಯಾವುದೂ ಬರಲ್ಲ, ಒಳ್ಳೇದು ಯಾವುದೂ ಇದಾಗಲ್ಲ. ಇದಕ್ಕೆ ಅಂತ ಏನಾದರೂ ಪೂಜೆ ಪುನಸ್ಕಾರ ಏನಾದ್ರು ಮಾಡಿದ್ದೀರಾ? ಹಾಂ, ಮಸ್ತಾಗಿ ಮಾಡಿದ್ದೀರಿ. ಏನೇ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಮಾಡಿದ್ದೀರಿ. ತಲೆ ಒಂದು ತುಂಬ ಮೇಯ್ನು ನಾಪ್ಕ ಇರೋದಿಲ್ಲ. ಹಾಂ, ನೆನಪಿರಲ್ಲ ಜಾಸ್ತಿ. ಊಟ ತಿಂತೀರಾ? ಹ್ಞೂ, ಊಟನೂ ಸರಿಯಾಗಿ ತಿನ್ನಲ್ಲ. ಇಷ್ಟ ಬಂದಂಗೆ. ಹಾಂ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಮಧ್ಯಾಹ್ನ ಊಟ, ಅದೂ ಇಲ್ಲ ಸಾಯಂಕಾಲ ಊಟ. ಹ್ಞೂ, ಆ ಥರ ಆಸೆ ಆಗಲ್ಲ ಊಟ ಮಾಡಬೇಕು ಅಂತ. ಮನ್ಸಿಗೆ ಬಂದಂಗೆ
ಸೊ ಈ ಉಸಿರು ಕಟ್ಟೋದು ಒಂದು ವಿಷಯಕ್ಕೆ ಬಿಟ್ಟು ಇನ್ಯಾವುದಕ್ಕೂ ನೀವು ಡಾಕ್ಟರ್ ಹತ್ರಕ್ಕೆ ಹೋಗಿ ಏನಾದ್ರು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? ಹ್ಞೂ, ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ತಗೋ. ಟೆಸ್ಟ್ ಮಾಡಿದಾಗ ಎಲ್ಲ ರಿಸಲ್ಟ್ ಏನು ಬಂತು? ಎಲ್ಲದರಲ್ಲೂ ನಾರ್ಮಲ್ ಬರುತ್ತೆ. ಬಟ್ ನಿಮಗೆ ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ಇದೆ. ಅದು ಇದಕ್ಕೊಂದಕ್ಕೆ ಮಾತ್ರ ಬ್ರೀತಿಂಗ್ ಪ್ರಾಬ್ಲಮ್ಗೆ ಸ್ವಲ್ಪ ಹಾರ್ಟ್ ಹತ್ರ ಅದು ಟ್ಯೂಬ್ ಏನೋ ಬ್ಲಾಕ್ ಆಗಿ ಗಡ್ಡೆ ಇದೆ ಅಂತೇಳಿ ಆಪ್ರೇಷನ್ ಮಾಡಿದ್ರು. ಇಲ್ಲೆಲ್ಲ ಆಪ್ರೇಷನ್ ಮಾಡಿದ್ರು, ಅದು ಟ್ಯೂಬ್ಸ್ ಎಲ್ಲ ಹಾಕಿದ್ರು. ಒಂದು 1 ಮಂತೇನೋ ಹಾಸ್ಪಿಟ್ಲಲ್ಲೇ ಇದ್ದೆ ಲಾಸ್ಟು ಡಿಸೆಂಬರಲ್ಲಿ. ಮತ್ತು ಸ್ವಲ್ಪ ಸರಿ ಹೋಯ್ತು. ಅಂದರೆ ಈ ಥರ ಹೊಗೆ ಡಸ್ಟು ಇದಂದರೆ ಸಡನ್ನಾಗಿ ಅಲ್ಲೇ ರೋಡಲ್ಲೇ ಜಾಸ್ತಿ ಹೊಗೆ ಡಸ್ಟ್ ಏನಾದರೂ ಬಂದರೆ ರೋಡಲ್ಲೇ ಉಸಿರು ಕಟ್ಟಂಗೆ ಆಗ್ಬಿಡುತ್ತೆ. ಅವು ಗಾಡಿ ಓಡಿಸ್ತಾ ಇದ್ರು, ಸೈಡ್ಗೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಇದು ಮಾಡಿಕೊಂಡು ಆಮೇಲೆ ಹೋಗ್ತೀನಿ. ಓಕೆ, ಧೈರ್ಯವಾಗಿರಿ ಜಮುನಾ ಅವರೇ. ಆತ್ಮಚಿಕಿತ್ಸೆಯ ಮೂಲಕ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಗಳು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡ್ತಾರೆ. ವೀಕ್ಷಕರೇ, ಈಗ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಆತ್ಮಚಿಕಿತ್ಸೆ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಮುನಾ ಅವರಿದ್ದಾರೆ, ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರಿದ್ದಾರೆ. ಯಾವ ರೀತಿ ಆತ್ಮಚಿಕಿತ್ಸೆ ನಡೆಯುತ್ತೆ ಈಗ ನೋಡೋಣ, ಬನ್ನಿ. ಇವತ್ತಿನ ಆತ್ಮ ಸಂಜೀವಿನಿ ವೇದಿಕೆಯಲ್ಲಿ ಜಮುನಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಮುರುಗೇಶ್ ಪಾಳ್ಯ, ಬೆಂಗಳೂರಿನಿಂದ ಬಂದಿದ್ದಾರೆ. ಈಗ ಜಮುನಾ ಅವ್ರ ಸಮಸ್ಯೆ ಏನು, ಇದ್ರ ಹಿಂದೆ ಏನಿದೆ, ಅದರ ಸಮಸ್ಯೆ ಮೂಲ ಏನು ಅಂತ ತಿಳಿಯೋದಕ್ಕೆ ಜಮುನಾ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಜಮುನಾ ಮತ್ತು ಅವ್ರ ಸಮಸ್ಯೆ ಮೂಲವನ್ನು ಈಗ ತಿಳ್ಕೊಳ್ಳೋಣ. ಜಮುನಾ ಅವರೇ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಮ್ಮ? ಇವ್ರಿಗೆ ಶಬ್ದ ಅಂದ್ರೆ ಆಗಲ್ಲ ಗುರುಗಳೇ ಅವ್ರಿಗೆ. ಹೌದಾ? ಏನ್ ಮಾಡ್ತೀರಾ ಶಬ್ದ ಬಂದ್ರೆ? ಸುತ್ತ ಸಿಕ್ಕಾಬಿಡೋಗ್ಬಿಡುತ್ತೆ. ಓಕೆ, ಚೀರಾಡೋಂಗಾಗ್ಬಿಡುತ್ತೆ. ಮುಖ್ಯವಾಗಿ ಮನೇಲಿ ಏನಾಗುತ್ತೆ, ಮನೇಲಿ ಮಕ್ಕಳು ಅಂದಮೇಲೆ ಒಂಚೂರು ಕೂಗಾಟ ಕಿರ್ಚಾಟಗಳಿದ್ದೇ ಇರುತ್ತೆ, ಸಹಜವಾಗಿರುತ್ತೆ. ಅದೇ ಇವ್ರಿಗೆ ತಡೆಯಲ್ಲ. ಅದೊಂದೇ ಅಂತಲ್ಲ, ಅದು ಒಂದು ಏನು ಒಂದು ಎಕ್ಸಾಂಪಲ್ ಅಂತ ಹೇಳಿದಿರೋದು. ಜನರಲ್ ಆಗಿ ಶಬ್ದ ಅಂದ್ರೆ ಆಗ್ತಾ ಇಲ್ಲ. ಮನೇಲಿ ಶಬ್ದ ಆಗಬಾರ್ದು, ಸೈಲೆಂಟ್ ಆಗಿರ್ಬೇಕು. ಸಿಟ್ಟು ಬಂದ್ಬಿಡುತ್ತೆ ಶಬ್ದ ಆದರೆ. ಅವ್ರಿಗೆ ಒಳಗಡೆ ಒಂಥರ ಡ್ರಮ್ಮಿಂಗ್ ಎಫೆಕ್ಟ್ ಆಗುತ್ತೆ ಇವ್ರಿಗೆ. ಅದರಿಂದ ಏನಾಗ್ತಿದೆ, ಅವ್ರಿಗೆ ಮಾನಸಿಕವಾಗೂ ದೈಹಿಕವಾಗೂ ತುಂಬ ವೀಕ್ ಇದ್ದಾರೆ. ಇವರು ಎರಡು ವಿಚಾರದಲ್ಲೂ ಸಾಕಷ್ಟು ವೀಕ್ ಇದ್ದಾರೆ. ಯಾಕಂದರೆ ಒಂದು ನಿದ್ದೆ ಮಾಡೋದಕ್ಕಾಗಲ್ಲ ಅವ್ರಿಗೆ, ಅಂದರೆ ನಿದ್ದೆನೂ ಬರ್ತಾ ಇಲ್ಲ. ಸೊ ಸುಸ್ತು ಆಯಸನೂ ವಿಪರೀತ ಆಗಿದೆ. ಸೊ ತಿಂದನ್ನ ಏನೋ ಮೈಗೆ ಹತ್ತಾ ಇಲ್ಲ. ಇದರಿಂದ ಏನಾಗ್ತಿದೆ, ರಕ್ತ ಪರಿಚಲನೆ ಕರೆಕ್ಟಾಗಿ ಆಗ್ತಿಲ್ಲ. ವಿಪರೀತವಾದಂಥ ತಲೆನೋವು, ತಲೆಭಾರ. ತಲೆನೋವು, ತಲೆಭಾರ ಜಾಸ್ತಿ ಇದೆ. ಅದು ತುಂಬ ಭಯಂಕರ ವಿಪರೀತವಾಗಿದೆ. ಕೆಲಸನೂ ಮಾಡೋಕ್ಕಾಗೋದೇ ಇಲ್ಲ ಇವ್ರಿಗೆ. ಅಂದರೆ ಕೆಲಸ ಮಾಡ್ತಿರ್ತಾರೆ, ಒಂದು ಸತಿ ಕೂತ್ಕೊಂಡ್ಬಿಟ್ರೆ ಅಷ್ಟೇ ಆ ಕೆಲಸ ಅಲ್ಲಿಗೆ ಅರ್ಧಕ್ಕೆ ಅಲ್ಲೇ ಬಿಟ್ಟೋಗಿರುತ್ತೆ, ಮರ್ತೇ ಹೋಗಿರುತ್ತೆ ಅವ್ರಿಗೆ ಏನು ಮಾಡ್ತಿದ್ದೀನಿ ಅಂತ. ಹೌದಾ? ಮತ್ತೆ ಯಾರು ಮಾಡ್ತಾರೆ ಮನೆಯಲ್ಲಿ ಕೆಲಸ? ಅದನ್ನು ನಾನೇ ಮಾಡ್ತೀನಿ. ಆಮೇಲೆ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಮಾಡ್ಕೋತೀನಿ. ಅವತ್ತಿನ ದಿವಸ ಬಿಟ್ಬಿಡ್ತೀನಿ, ಮಾರನೇ ದಿವಸ ಮಾಡ್ತೀನಿ. ಗಂಟುಗಟ್ಟಲೆ ಕೂತ್ಕೋಬೇಕು ಅನ್ಸುತ್ತೆ, ಏನೂ ಮಾಡಬಾರ್ದು ಅನ್ಸುತ್ತೆ, ಯಾರನ್ನೂ ಭೇಟಿ ಮಾಡಬಾರ್ದು ಅನ್ಸುತ್ತೆ, ಮನೆಯಿಂದ ವಾರಗಟ್ಟಲೆ ಆಚೆನೇ ಹೋಗಬಾರ್ದು ಅನ್ಸುತ್ತೆ ಅವ್ರಿಗೆ. ಹೌದಾ? ಮನೆ ಬಿಟ್ಟವ್ರಿಗೂ ಹೋಗಕ್ಕೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ, ಬಲವಂತದಿಂದ ಹೋಗ್ತೀನಿ, ಒತ್ತಾಯದಿಂದ ಹೋಗ್ತೀನಿ. ಹಾಗಾಗಿ ಏನಾಗ್ತಿದೆ, ಇದು ದಿನನಿತ್ಯದ ಚಟುವಟಿಕೆಗಳಲ್ಲಿ ತುಂಬ ವ್ಯತ್ಯಾಸ ಆಗ್ತಿದೆ. ಯಾಕಂದ್ರೆ ಮನೆ ಜವಾಬ್ದಾರಿ ಇರುತ್ತೆ, ಇವ್ರಿಗೆ ಮಾಡಕ್ ಮನ್ಸಿದ್ರು ಮಾಡಕ್ಕಾಗಲ್ಲ. ದೇಹ ಒಬ್ಬ ಹೋಗ್ತಾ ಇಲ್ಲ. ಸೊ ಅವಾಗ ಏನಾಗತ್ತೆ, ಕೆಲಸ ಕಾರ್ಯಗಳಲ್ಲಿ ತುಂಬಾ ಹಿನ್ನಡೆ ಆಗತ್ತೆ. ಏನೋ ಒಂದು ತರದು ಸಣ್ಣ ತರಕಾರಿ ತರಬೇಕು ಅಂದ್ರು ಒಂದ್ ವಾರ ಬೇಕು ಅವ್ರಿಗೆ. ಬಿದ್ಬಿಡ್ತೀನಿ ನಮ್ಮ ಮನೆಯವ್ರ ಹತ್ರ. ನನ್ನ ಕೈಲಿ ತರಬೇಕು ಅನ್ಸುತ್ತೆ, ಬಟ್ ನನ್ನ ಕೈಲಿ ಹೋಗಕ್ಕಾಗದೆ ಇರುವಾಗ ಅವ್ರ ಹತ್ರ ಹೇಳ್ತೀನಿ, ಅವರು ಇದಕ್ಕೆಲ್ಲ ನಾನು ಹೋಗ್ಬೇಕಾ ಅಂತಾರೆ. ಅವಾಗ ಸಿಟ್ಟು ಬಂದು ಜಗಳ ಮಾಡಕ್ಕೆ ಜಗಳ ಎಲ್ಲಿಗೂ ಹೊರಟೋಗ ಎಲ್ಲಿಗೂ ಹೋಗ್ಬಿಡುತ್ತೆ.
ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ಏನಾಗಿದೆ, ಒಂಥರ ಮನಸ್ಸಿನಲ್ಲಿ ಮನೆಯಲ್ಲಿ ಒಂಥರ ಒಳ್ಳೆ ವಾತಾವರಣ, ಲವಲವಿಕೆತನದಂತ ಇರುವಂತ ವಾತಾವರಣ ಇಲ್ಲ ಇವಾಗ. ಖುಷಿತನನೇ ಇಲ್ಲ ಮನೆಯಲ್ಲಿ, ನೆಮ್ಮದಿ ಇಲ್ಲ. ಇದರಿಂದ ಏನಾಗ್ತಿದೆ, ಮಕ್ಕಳ ಮೇಲೆ ಕೆಲವೊಂದ್ಸತಿ ರೇಗಾಡ್ಬಿಟ್ಟಿರ್ತಾರೆ. ಅವ್ರ ಮೇಲಿರುವಂತ ಸಮಸ್ಯೆಗಳು ಒಂದೊಂದ್ಸತಿ ತೋರ್ಪಡಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಎಷ್ಟೋ ಸತಿ ಹೆಂಗಾಗಿದೆ, ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೋಬೇಕು ಅಂತ ಮನಸ್ಸಿರುತ್ತೆ, ವಾರಗಟ್ಟಲೆ ಹೋಗಿರಲ್ಲ, ಸೊ ಸಮಸ್ಯೆನೇ ಜಾಸ್ತಿ ಆಗೋಗಿರುತ್ತೆ ಹೊರತು ಹಾಸ್ಪಿಟ್ಲ್ಗೆ ಹೋಗೋಕೆ ಆಗಿರಲ್ಲ, ಮರ್ತೇ ಹೋಗ್ಬಿಟ್ಟಿರ್ತಾರೆ ಅವರು. ಸೊ ಮನ್ಸು ಒಪ್ತಾನೇ ಇರಲ್ಲ, ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ಅಲ್ಲೇ ಟೈಮ್ ಪಾಸ್ ಆಗಿರುತ್ತೆ. ಇದರಿಂದ ಮೈಕೈ ನೋವೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಬೆನ್ನು ಜಾಸ್ತಿ ಆಗಿಬಿಟ್ಟಿದೆ, ಕೈಕಾಲು ಸೆಳೆತ ಜಾಸ್ತಿ ಆಗಿಬಿಟ್ಟಿದೆ, ನಿಶಕ್ತಿತನ ಜಾಸ್ತಿ ಆಗಿಬಿಟ್ಟಿದೆ. ಊಟ ತಿಂಡಿ ಕರೆಕ್ಟಾಗಿ ಮಾಡದೇ ಇರೋದ್ರಿಂದ ಏನಾಗ್ತಿದೆ, ನಿಶಕ್ತಿತನ ತುಂಬ ಜಾಸ್ತಿ ಆಗ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರ್ತಿಲ್ಲ, ಸಂಬಂಧಗಳಲ್ಲಿ ಒಂಥರ ನೆಮ್ಮದಿ ಇಲ್ಲ. ಒಟ್ಟಿನಲ್ಲಿ ಅವ್ರಿಗೇನಾಗಿದೆ, ಈಗ ಕೆಲವು ವರ್ಷಗಳಿಂದ ಜೀವನ ಒಂಥರ ಅವ್ರಿಗೆ ಅವ್ರ ಮೇಲೆ ಒಂಥರ ನರಕ ಅಂತ ಅನ್ಸಿ ಜಿಗುಪ್ಸೆ ಬಂದ್ಬಿಟ್ಟಿದೆ. ಜಿಗುಪ್ಸೆ ಅಂತಲೇ ಬಂದ್ಬಿಟ್ಟಿದೆ. ಎಲ್ಲ ಒಂಥರ ಯಾವುದು ಬೇಡ ನನಗೆ, ನನ್ನನ್ನು ಎಲ್ಲರೂ ಹೋಗ್ಬಿಡೋಣ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಡಿದೆ ಮನಸ್ಥಿತಿ ಅವ್ರು. ಅಷ್ಟು ಮನಸ್ಥಿತಿ ಕೆಟ್ಟ ಹೋಗ್ಬಿಟ್ಟಿದೆ. ನಿನ್ನೆ ಕೂಡ ಆ ಮಾತು ಬಂದ್ಬಿಟ್ಟಿದೆ, ಬಂದಿದೆ, ಬೇರೆಯವ್ರ ಹತ್ರ ಹೇಳಿದ್ದೀನಿ. ಅಮ್ಮ ಈಗ ನಿಮ್ಮ ಬಗ್ಗೆ ಅವ್ರು ಹೇಳಿದ್ದು ಸರಿ ಇದೆಯಾ, ಇದಕ್ಕೆ ಪರಿಹಾರ ಅಂತ ಹಾಸ್ಪಿಟ್ಲಿಗೆ ಏನಾದ್ರು ಹೋಗಿದ್ರಾ? ಸುಮಾರು ಹಾಸ್ಪಿಟ್ಲ್ ಸುತ್ತಿದ್ದೀನಿ, ಸುಮಾರು ಪರಿಹಾರ ದೇವಸ್ಥಾನಗಳು ಯಾರ್ಯಾರು ಏನೇನೇನು ಹೇಳ್ತಾರೆ ಎಲ್ಲ ಮಾಡಿದ್ದೀನಿ. ಎಲ್ಲ ಮಾಡಿಬಿಟ್ಟಿದ್ದೀರ? ಲಾಸ್ಟ್ ಫೈನಲ್ ಮಾತ್ರ ಫೈನಲ್ ಇದೆ. ಸೊ ಯಾವುದು ಪರಿಹಾರ ದಕ್ಕಿಲ್ಲ ನಿಮಗೆ, ಅನುಕೂಲವಾಗಲಿಲ್ಲ? ಆಗಲಿಲ್ಲ. ಸರಿ ಅಮ್ಮ, ಈಗ ಇವ್ರು ಹೇಳಿದ್ದೇನ ಸಮಾಧಾನ ಇದೆ ಅಲ್ವಾ? ಇದ್ರ ಮೂಲ ಅಂದರೆ ಇವ್ರಿಗೆ ಇದು 16 ವರ್ಷದಿಂದ ಆಗಿರೋದಿತ್ತು. ಇವರಲ್ಲಿ ಇವ್ರ ದೇಹದಲ್ಲಿ ಸೇರಿರುವಂಥ ಆತ್ಮದಿಂದ ಬಂದಿರೋದು. ಓಕೆ. ಆತ್ಮಕ್ಕೆ ಈ ಸಮಸ್ಯೆ ಇತ್ತು, ಆತ್ಮಕ್ಕೆ ಬುದ್ಧಿಮಾಂದ್ಯತೆ ಇತ್ತು, ಸಂಬಂಧಗಳಲ್ಲಿ ವ್ಯತ್ಯಾಸ ಆಗಿತ್ತು, ಸಂಬಂಧಗಳನ್ನು ಸರಿಯಾಗಿ ತೂಗಿಸ್ಕೊಂಡು ಹೋಗುವಂಥ ಮನಃಶಕ್ತಿ ಇರಲಿಲ್ಲ, ವಿಪರೀತವಾದಂಥ ಮೈಕೈ ನೋವಿತ್ತು, ಜೊತೆಗೆ ವಿಪರೀತವಾದಂಥ ಕೋಪ ಇತ್ತು. ಅಂದರೆ ಆ ಕೂತ್ ಜಾಗದಲ್ಲಿ ಕಳೆದು ಹೋಗುವಂಥ ಮನಸ್ಥಿತಿ ಇದೆಯಲ್ಲ, ಅದು ಆತ್ಮಕ್ಕೆ ತುಂಬ ಇತ್ತು. ಅದರಿಂದ ಏನಂದರೆ ಅದು ಕೆಲಸ ಕಾರ್ಯಗಳ ಮೇಲೆ ಆಸಕ್ತಿ ಇಲ್ಲದೇ ಇರುವಂಥ ಆತ್ಮ, ಜೊತೆಗೆ ಸಂಬಂಧಗಳನ್ನು ಗಟ್ಟಿತನದಿಂದ ನಿಭಾಯಿಸ್ಕೊಂಡು ಹೋಗುವಷ್ಟು ಮನಃಶಕ್ತಿ ಇರಲಿಲ್ಲ. ಅದು ಏನಾಗಿದೆ, ಇವ್ರಿಗೆ ಪ್ರವೇಶ ಆಗಿದೆ. ಅದು ಪ್ರವೇಶ ಆದಾಗಿಂದ ಇವರು ಮೊದಲು ತುಂಬ ಚಟುವಟಿಕೆಯಿಂದ ಇರೋರು, ಪಾದರಸದ ಥರ ಇರೋರು. ಇದು ಯಾವಾಗ ಪ್ರವೇಶ ಆಯಿತೋ ಈ ಒಂದು 8-9 ವರ್ಷದಿಂದ ಏನಾಗಿದೆ, ನಿಧಾನಕ್ಕೆ ಹಂತಂತವಾಗಿ ಇವರನ್ನು ಆವರಿಸ್ಕೊಳ್ಳೋಕೆ ಶುರುವಾಗಿ ಈಗ ಒಂದು 2 ವರ್ಷದಿಂದ ಕಂಪ್ಲೀಟ್ ಸ್ಲೋಡೌನ್, ತಟಸ್ಥಾನೇ ಮಾಡಿಬಿಟ್ಟಿದೆ. ಸ್ಲೋಡೌನ್ ಅನ್ನೋದಕ್ಕಿಂತ ತಟಸ್ಥವಾಗಿದೆ ಇವಾಗ ಜೀವನ. ಇರೋದು 16 ಇದು ಫಾಲ್ತು ಆಸೋಲ್ ಅಷ್ಟೇ, ಇನ್ನೇನೂ ಇಲ್ಲ. ಇನ್ನೇನಿಲ್ಲ, ಒಂದು ಆತ್ಮ ನಿಮ್ಮ ದೇಹ ಸೇರಿದೆ, ಅದು ಸೇರಿ ನಿಮ್ಮನ್ನು ನಿಧಾನವಾಗಿ ಆವರಿಸ್ಕೊಳ್ತಾ ಬಂದು 8 ವರ್ಷದಿಂದ ನಿಮಗೆ ಸಮಸ್ಯೆಗಳೆಲ್ಲ ಕಂಡು ಬಂದು ಈ 2 ವರ್ಷದಿಂದ ವಿಪರೀತವಾಗಿದೆ. ಲಾಸ್ಟ್ ಇಯರು ಇನ್ನೇನು ಇಲ್ಲ ಅಂದ್ಕೊಂಡಿದ್ರು, ಅಷ್ಟರ ಮಟ್ಟಿಗೆ ಹೋಗಿತ್ತು. ಈಗ ನಿಮ್ಮ ಬಗ್ಗೆ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಇದೆಯಾ? ಕ್ಲಿಯರ್ ಮಾಡಲಾ? ಸಮಾಧಾನ ಇದೆಯಾ? ಬರಿ ಆತ್ಮ ಏನೇನು ವ್ಯತ್ಯಾಸ ಆತ್ಮದೇಹ ಏನು ಸೇರುತ್ತೆ ಅದು ಕ್ಲಿಯರ್ ಆಗಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಒಂದು 5-10 ಭಾಗ ರಿಸಲ್ಟ್ ಕಂಡು ಬರುತ್ತೆ. ಮಧ್ಯೆ ಒಂಚೂರು ಏರುಪೇರು ಸಮಸ್ಯೆ ಹೆಚ್ಚಾಗೋದು ಕಡಿಮೆ ಆಗೋದಿರುತ್ತೆ, ಭಯಪಡೋದು ಬೇಡ. ಬಟ್ ಇದು 16 ವರ್ಷದಿಂದ ಬಂದಿರೋದಾಗಿರೋದ್ರಿಂದ ಸ್ವಲ್ಪ ಹಳೇದಾಗಿರೋದ್ರಿಂದ ಸಮಯ ಬೇಕು, ಒಂದೇ ಸರಿಗೆ ಸರಿ ಹೋಗೋದಿಲ್ಲ. 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಇದಾದಮೇಲೆ ಹೇಳ್ಕೊಡೋ ಧ್ಯಾನವನ್ನು ಬೆಳಿಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಬೇಕು, ಸರಿನಾ? ತುಂಬ ಸಮಸ್ಯೆಗಳಿತ್ತು ಇಲ್ಲಿ ಮಂಜಶಾಸ್ತ್ರಿಗಳ ಹತ್ರ ಬಂದಮೇಲೆ ನನ್ನ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದಕ್ಕೋಸ್ಕರ ಮಂಜಶಾಸ್ತ್ರಿಗಳಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ. ವೀಕ್ಷಕರೇ, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಆತ್ಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಮತ್ತಷ್ಟು ಕುತೂಹಲಕಾರಿ ವಿಷಯಗಳು ಕಾದಿದೆ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ. ಜಮುನಾ ಅವ್ರ ಸಮಸ್ಯೆ ನೋಡಿದ್ವಿ, ಆಮೇಲೆ ಯಾವ ಥರ ಅದಕ್ಕೆ ಆತ್ಮಚಿಕಿತ್ಸೆ ನೀವು ನೀಡಿದ್ರಿ ಅಂತ ಗೊತ್ತಾಯಿತು. ಅವ್ರಿಗೆ ಕೆಟ್ಟ ಕನಸು ಅಂತ ಹೇಳ್ತಾರೆ. ಯೂಶ್ವಲಿ ನಾನು ಇಲ್ಲಿ ಯಾರೆಲ್ಲ ಬಂದಿದ್ದಾರೋ ಎಲ್ಲ ಅವ್ರನ್ನ ನಾನು ಕೇಳಿದಾಗ ಅವರೆಲ್ಲ ಹೇಳೋದು,
ಜನ್ರಲಿ ಮಾತಾಡಬೇಕಾದ್ರು ಅವ್ರಿಗೆ ಕೆಟ್ಟ ಕನಸು ಅಂತಂದಾಗ ಏನೋ ನೀರು ನೋಡಿದೆ, ಸಣ್ಣ ಮಕ್ಕಳು ನೋಡಿದೆ, ಮಾಂಸ ನೋಡಿದೆ ಅಂತ ಹೇಳ್ತಾರೆ. ಇದ್ರ ಸಿಗ್ನಿಫಿಕೆನ್ಸ್ ಏನು? ನಾರ್ಮಲಿ ಏನಾಗುತ್ತೆ, ಕನಸು ಸಹಜ, ಎಲ್ರಿಗೂ ಬಿದ್ದೆ ಬೀಳುತ್ತೆ, ಯಾರಿಗೂ ಬೀಳಲ್ಲ ಅಂತ ಏನಿಲ್ಲ. ಬಟ್ ನಾವೆಲ್ಲ ಏನಾಗುತ್ತೆ, ಸಹಜವಾಗಿ ಸಮಸ್ಯೆ ಇಲ್ಲದಿರೋರಿಗೆ ಏನಾಗುತ್ತೆ, ಮನಸ್ಥಿತಿ ಕಾಮ್ ಆಗಿ ನಮ್ಮ ಕಂಟ್ರೋಲಲ್ಲಿ ಇರತಕ್ಕಂಥ ಮನಸ್ಥಿತಿ ಏನಾಗುತ್ತೆ, ರಾತ್ರಿ ಮಲಗಿದಾಗ ಡೀಪ್ ಸ್ಲೀಪ್ಗೆ ಹೋಗೇ ಹೋಗುತ್ತೆ. ಸೊ ಡೀಪ್ ಸ್ಲೀಪಲ್ಲಿ ಕನಸುಗಳು ಬಂದಾಗ ನಮ್ಗೆ ಯಾವುದು ನೆನಪಿರೋದಿಲ್ಲ ಅಲ್ವಾ. ಓನ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏಳೋ ಸಮಯದಲ್ಲಿ ಬೀಳೋ ಕೆಲವೊಂದು ಸಣ್ಣ ಸಣ್ಣ ಕನಸುಗಳು ಮಾತ್ರ ನಮಗೆ ಮಸುಕು ಮಸುಕಾಗಿ ನೆನಪಿರುತ್ತೆ. ಈ ಆತ್ಮದ ಸಮಸ್ಯೆ ಇದ್ದವ್ರಿಗೆ ಏನಾಗುತ್ತೆ, ಹೆಚ್ಚಾಗಿ ತುಂಬ ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ. ಯಾರೋ ಅವರನ್ನೇ ಅಟ್ಟಿಸ್ಕೊಂಬಂದ ಹಾಗೆ, ಯಾರೋ ಅವರನ್ನು ಕೊಲೆ ಮಾಡಿದ ಹಾಗೆ, ಅಥವಾ ಅವರೇ ಏನೋ ಇನ್ನೊಬ್ಬರನ್ನ ಕೊಲೆ ಮಾಡಿದ ಹಾಗೆ, ಅವರೇ ನೀರಿಗೆ ಹೋಗಿ ಬಿದ್ದಂಗೆ, ಸಣ್ಣ ಮಕ್ಕಳುಗಳು ಹಸು ಕಂದಮ್ಮಗಳು ಕನಸಿಗೆ ಬರೋದು, ಅದು ಕೂಸುಗಳು ಕನಸಿಗೆ ಬರೋದನ್ನು ನೆಗೆಟಿವ್ ಆಗಿ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಅವರಿಗೆ ವಿಚಿತ್ರ ವಿಚಿತ್ರವಾಗಿ ಅವರನ್ನೇ ವಿಕಾರವಾಗಿ ನಡೆಸ್ಕೊಂಡಂಗೆ ಅದು ಹೇಳಲಿಕ್ಕೆ ಆಗಲಿಕ್ಕೆ ಬರೋದಕ್ಕಾಗದಂಥ ಬಹಳಷ್ಟು ಕೆಟ್ಟದ ರೀತಿಯಲ್ಲಿ ಕನಸುಗಳನ್ನು ಕಾಣ್ತಾರೆ. ಆಮೇಲೆ ಇದೆಲ್ಲ ಅವ್ರಿಗೆ ನೆನಪಿರುತ್ತೆ. ಇದೇ ಒಂದು ಸ್ಪೆಷಾಲಿಟಿ. ಆತ್ಮಗಳ ಸಮಸ್ಯೆಗಳು ಇದ್ದವ್ರಿಗೆ ಏನಾಗುತ್ತೆ, ಆ ಮನಸ್ಸು ರಿಲ್ಯಾಕ್ಸ್ ಆಗಿ ಡೀಪ್ ಸ್ಲೀಪಿಗೆ ಹೋಗೋದಿಲ್ಲ, ಹೆಚ್ಚಾಗಿ ಅದು ಏನಾಗುತ್ತೆ, ಅಲರ್ಟ್ ಆಗೇ ಇರುತ್ತೆ. ಅದು ಎಲ್ಲವೂ ಅವ್ರ ಕಣ್ಣಿಗೆ ಕಾಣ್ತಾ ಇರುತ್ತೆ, ಅವ್ರು ಅನುಭವಿಸ್ತಿರ್ತಾರೆ. ಅವ್ರು ಬೆಳಗ್ಗೆ ಎದ್ದಾಗ ನೀವು ನೋಡಬೇಕಿದ್ರೆ ಅಷ್ಟೊಂದು ಚಾಂಫುಲ್ ಆಗಿರೋದೇ ಇಲ್ಲ. ನಾವು ಮಲಗಿ ಎದ್ದಾಗ ನಮಗೆ ಬೆಳಗ್ಗೆ ಒಂಥರ ಫ್ರೆಶ್ ಇರ್ತೀವಿ, ಯಾಕಂದರೆ ನೀಟಾಗಿ ಡೀಪ್ ಸ್ಲೀಪ್ ಮಾಡಿರ್ತೀವಿ, ಆರಾಮಾಗಿರ್ತೀವಿ. ಅವ್ರಿಗೆ ನೋಡಿ ನೀವು ಅವ್ರನ್ನ ಅಬ್ಸರ್ವ್ ಮಾಡಿ ನೈಟ್ ಇಡೀ ಕಂಪ್ಲೀಟ್ ಮಲಗಿರ್ತಾರೆ, ಮಲಗಿರಲ್ಲ ಅಂತ ಅಲ್ಲ. ಬೆಳಗ್ಗೆ ಬಂದಾಗ ಎದ್ದಾಗ ಕೇಳಿ ನಂಗೆ ನಿದ್ದೆನೆ ಬಂದಿಲ್ಲ, ಬರೀ ಈ ಕನಸುಗಳು ಬೀಳ್ತಾಯಿತ್ತು ಅಂತಾರೆ. ಕನಸು ಕಾಣೋದೇ ಅವಾಗ ನಿದ್ದೆ ಬಂದರು ತಾನೆ, ಅಲ್ಲಿಗೆ ನಿದ್ದೆ ಮಾಡಿರೋದು ನಿಜ, ಆದರೆ ಅವ್ರಿಗೆ ಆ ಫೀಲ್ ಇರಲ್ಲ, ಬಾಡಿ ಹೆವಿನೆಸ್ ಇರುತ್ತೆ. ಅಂದರೆ ಈ ಎಲ್ಲ ಕನಸುಗಳು ಅವ್ರಿಗೆ ಕಾಣ್ತಾ ಇರುತ್ತೆ, ನೆನಪಿರುತ್ತೆ. ಸೊ ನಾರ್ಮಲಿ ದೇಹದಲ್ಲಿ ಆತ್ಮಗಳಿದ್ದಾಗ ಆ್ಯಂಡ್ ವಿಶೇಷವಾಗಿ ಮಾಟದ ಆತ್ಮಗಳು ಹೆಚ್ಚಾಗಿದ್ದರೆ ಮಾತ್ರ ತುಂಬ ವಿಚಿತ್ರವಾದ ಕೆಟ್ಟ ಕನಸುಗಳು ಬರೋದು ಅದರಿಂದಾನೆ. ಡಾಕ್ಟ್ರೆ, ಉದಯ್ ಕುಮಾರ್ ಅಂತ ಶಿಡ್ಲಘಟ್ಟಿಂದ ಒಂದು ಫೋನ್ ಮಾಡಿದರು. ಬೇಸಿಕಲಿ ಅವ್ರ ತೊಂದರೆ ಏನು ಅಂತಂದರೆ, ಅವರು ಒಂದು ಹೋಟೆಲ್ ನಡೆಸ್ತಾ ಇದ್ರು, ಆ ಹೋಟೆಲ್ 15 ವರ್ಷದಿಂದ ನಡೆಸ್ತಾ ಬಂದಿದ್ದಾರೆ. ಕಳೆದ 2 ವರ್ಷದಿಂದ ತುಂಬ ಲಾಸ್ ಆಗ್ತಾ ಇದೆಯಂತೆ ಅವ್ರಿಗೆ. ಯಾಕೆ ಆ ಥರ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದು, ಎರಡನೇದು ಅಲ್ಲಿ ಸುತ್ತಮುತ್ತ ಇನ್ಯಾವುದೋ ಹೋಟೆಲ್ ಇಲ್ಲ, ಅಲ್ಲಿಗೆಲ್ಲೋ ಬಿಸ್ನೆಸ್ ಎಲ್ಲ ಜನ ಹೋಗ್ತಾ ಇದ್ದಾರೆ ಅಂತ ಅನ್ನೋದು ಇದನ್ನು ಕಾರಣ ಕೊಡೋದಕ್ಕೆ. ಬಟ್ ಈ ಥರ ನನಗೆ ಸಡನ್ನಾಗಿ ಆಗ್ತಾ ಇದೆ, ತುಂಬ ಲಾಸ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಇದಕ್ಕೆ ಆತ್ಮಚಿಕಿತ್ಸೆಯಿಂದ ಏನಾದರೂ ಪರಿಹಾರ ಸಿಗತ್ತಾ ಅಂತ ಕೇಳ್ತಾರೆ. ಖಂಡಿತವಾಗಿ ಈಗೇನಾಗುತ್ತೆ, ಆ ಹೋಟೆಲಲ್ಲಿ ಬಿಸ್ನೆಸ್ ಆಗ್ತಾ ಇರೋದು ಡಲ್ ಆಗ್ತಾ ಇದೆ, ಲಾಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಾರ್ಮಲಿ ಏನಾಗುತ್ತೆ ಅಂದರೆ, ಆ ಹೋಟೆಲ್ ಮಾಲೀಕ ಅವ್ರದ್ದೇ, ಆದ್ದರಿಂದ ಆ ಮಾಲೀಕನಿಗೇನಾದರೂ ಮಾಟ ಆಗಿದ್ದರೆ, ಅಂದರೆ ಅವ್ರ ಗ್ರೋತ್ ಆಗಬಾರ್ದು, ಚೆನ್ನಾಗಿ ನಡೀಬಾರ್ದು ಅಂತ ಹೇಳಿ ಆ ಮಾಲೀಕನಿಗೇನಾದರೂ ಮಾಟ ಆದರೆ ಅದೇನಾಗುತ್ತೆ, ಆತನ ಹೆಸರಿನಲ್ಲಿರ್ತಕ್ಕಂಥ ಯಾವುದೇ ವ್ಯವಹಾರಗಳು ಗ್ರೋತಿಗೆ ಬರೋದಿಲ್ಲ, ಅದು ಫಲ ಕೊಡೋದಿಲ್ಲ. ಬರ್ತಾ ಬರ್ತಾನೆ ಇವ್ರು ತಗೊಳ್ಳೋ ಡಿಸಿಷನ್ಸ್ ರಾಂಗ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, ಈ ಮಾಟ ಏನಾದರೂ ನಡೆದಿದ್ದರೆ ಆ ವ್ಯಕ್ತಿಗೆ ಆ ವ್ಯಕ್ತಿಯನ್ನು ಅದೇನು ಮಾಡುತ್ತೆ, ಹೆಚ್ಚಾಗಿ ನೆಗೆಟಿವ್ ಪರ್ಸನ್ ಹತ್ರನೇ ತೊಗೊಂಡೋಗಿ ಕನೆಕ್ಟ್ ಮಾಡುತ್ತೆ. ಅಂದರೆ ಯಾವ ವ್ಯಕ್ತಿಯಿಂದ ಇವ್ರಿಗೆ ಲಾಸ್ ಆಗುತ್ತೋ ಅಂಥ ವ್ಯಕ್ತಿಯನ್ನೇ ಈ ವ್ಯಕ್ತಿ ಹೋಗಿ ನಂಬ್ತಾನೆ. ಓಕೆ, ಒಳ್ಳೆ ವ್ಯಕ್ತಿಯನ್ನು ನಂಬೋದಕ್ಕೆ ಇವ್ರ ಮನಸ್ಸು ಒಪ್ಪೋದಿಲ್ಲ, ಅದು ಒಳಗಡೆ ಆತ್ಮಹತ್ಯೆ ಕಂಟ್ರೋಲ್ ಮಾಡುತ್ತೆ. ಸೀದಾ ಹೋಗಿ ನೆಗೆಟಿವ್ ಪರ್ಸನ್, ಯಾರು ಇವನಿಗೆ ಮೋಸ ಮಾಡ್ತಾರೋ ಅಂಥವ್ರ ಹತ್ರನೇ ಹೋಗೋದು, ಡೀಲಿಂಗ್ ಮಾಡೋದು, ದುಡ್ಡು ಹಾಕೋದು, ದುಡ್ಡು ಕಳ್ಕೊಳ್ಳೋದು, ಅವ್ರ ಮಾತು ಕೇಳೋದು, ಲಾಸ್ ಆಗೋದು, ಹೀಗೆ ಆಗ್ತಿರತ್ತೆ. ತಮ್ಮ ಸ್ವಂತ ಬುದ್ಧಿ ವರ್ಕ್ ಆಗ್ತಿರಲ್ಲ ಅವರಿಗೆ, ಅವ್ರು ತಗೊಳ್ಳೋ ಡಿಸಿಷನ್ ಎಲ್ಲ ರಾಂಗ್ ಡಿಸಿಷನ್ಸೇ ಆಗಿರುತ್ತೆ. ಸೊ ಹೀಗಾಗಿ ಇವರಿಗೆ ತಮ್ಮ ವ್ಯವಹಾರದಲ್ಲೇನೋ ಕುಂಠಿತ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಇವ್ರೇನು ಮಾಡ್ಬೋದು, ಇವರು ಮಾಲೀಕ ಅಂತ ಅವರು ಮೇಯ್ನ್ ಓನರ್ ಯಾರಿದ್ದಾರೆ ಆ ಹೋಟೆಲ್ದು, ಆ ವ್ಯಕ್ತಿಯ ಫೋಟೋನ ತೊಗೊಂಡು ಅಥವಾ ಅವರೇ ಮಾಲೀಕರಾಗಿದ್ದರೆ ಅವ್ರ ಫೋಟೋನೇ ತೊಗೊಂಡು ನಾವು ಆತ್ಮಚಿಕಿತ್ಸೆಗೆ ಒಳಪಟ್ಟರೆ ಅವರು ಈ ಸಮಸ್ಯೆ ಮೂಲ ಏನು ಅಂತ ಕಂಡು ಹಿಡಿದು ಖಂಡಿತವಾಗಿ ಅದನ್ನು ಸಾಲ್ವ್ ಮಾಡಿದ್ರೆ ಅವ್ರ ವ್ಯವಹಾರ ಮತ್ತೆ ರೈಸ್ ಆಗುತ್ತೆ. ಒಂದು ಪತ್ರ ಕೂಡ ಬಂದಿದೆ ನೋಡೋಣ. ಪೂಜ್ಯ ಗುರುಜಿಯವರಿಗೆ ಲಲಿತಾ ಬೀಳುವ ಆಶೀರ್ವಾದಗಳು. ನನಗೆ ಈಗ 23 ವರ್ಷ, ಕಾಲೇಜು ಮುಗಿಸಿ ಮನೆಯಲ್ಲೇ ಇದ್ದೇನೆ. ಈಗ 1 ವರ್ಷದಿಂದ ನಾನು ತುಂಬ ದಪ್ಪಗಾಗುತ್ತಿದ್ದೇನೆ. ಮೊದಲು ತುಂಬ ಸಣ್ಣಗಿದ್ದೆ, ಆದರೆ ಇತ್ತೀಚೆಗೆ ತೂಕ ಹೆಚ್ಚಾಗುತ್ತಲೇ ಇದೆ. ನಾನು ಹೆಚ್ಚು ಏನೂ ತಿನ್ನುವುದಿಲ್ಲ, ಯೋಗ ವ್ಯಾಯಾಮ ಎಲ್ಲ ಪ್ರಾರಂಭಿಸಿದ್ದೇನೆ, ಆದರೂ ತೂಕ ಕಡಿಮೆಯಾಗುತ್ತಿಲ್ಲ. ಡಾಕ್ಟರ್ ಹತ್ರ ಕೂಡ ಹೋಗಿದ್ದೇನೆ, ಎಲ್ಲಿಯೂ ಏನೂ ಪ್ರಯೋಜನ ಆಗಲಿಲ್ಲ. ಇದಕ್ಕೆ ಆತ್ಮಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರದ ದಾರಿ ಇದೆಯೇ? ದಯವಿಟ್ಟು ನನಗೆ ಸಹಾಯ ಮಾಡಿ. ಇಂಥ ವಿಶ್ವಾಸಗಳೊಂದಿಗೆ ಲಲಿತಾ, ಅರಸೀಕೆರೆ. ಫ್ಯಾಟ್ ಇನ್ಕ್ರೀಸ್ ಆಗೋದ್ರಲ್ಲಿ, ಒಬೆಸಿಟಿ ಇನ್ಕ್ರೀಸ್ ಆಗೋದ್ರಲ್ಲಿ ಈ ಮದ್ದಿನ ಎಫೆಕ್ಟು ತುಂಬ ಇರುತ್ತೆ. ಯಾರಿಗೆ ಮದ್ದು ಬೀಳುತ್ತೆ ಅವ್ರಿಗೆ ಏನಾಗುತ್ತೆ, ತಿಂದ ಅನ್ನ ಮೈ ಹತ್ತಲ್ಲ. ಈಗ ನೋಡಿ, ಅವ್ರು ಎಷ್ಟೇ ದಪ್ಪ ಇದ್ದರು ಅವ್ರ ಒಳಗಡೆಗೆ ಎನರ್ಜಿ ಇರಲ್ಲ, ಸುಸ್ತು ಆಯಾಸ, ಆ ಬಾಡಿ ವೆಯ್ಟ್ ಅವೆಲ್ಲ ಜಾಸ್ತಿ ಇರುತ್ತೆ ಅವರಿಗೆ.
ಸೊ ಮದ್ದು ಬಿದ್ದಾಗ ಏನಾಗುತ್ತೆ, ಅವ್ರಿಗೆ ತಿಂದು ಅನ್ನ ಮೈಗೆ ಹತ್ತುತ್ತೇನೆ, ಡೈಜೆಷನ್ ಕ್ರಿಯೆ ಸರಿಯಾಗಿ ನಡೀತೇನೆ, ಗ್ಯಾಸ್ಟ್ರೈಟಿಸ್ ರೈಸ್ ಆಗಿ 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 ದೇಹ ಊದ್ಕೊಳ್ಳಿಕ್ಕೆ ಶುರು ಆಗಿ ಹೋಗ್ಬಿಡುತ್ತೆ ಅವರಿಗೆ. ಸೊ ಹೀಗಾಗಿ ಅವರು ಈ ಸಮಸ್ಯೆಯಲ್ಲಿ ಒಳಗಾಗಿ ಅಥವಾ ವಿಷ ಅದು ಹೊಟ್ಟೆಗೆ ಮದ್ದು ಅಂತೀವಲ್ಲ ಅದು ಒಂದು ರೀತಿಯಾದ ವಿಷ ಅದು ಚೆನ್ನಾಗಿ ದೇಹಕ್ಕೆ ರೂಢ್ಕೊಂಡ್ಬಿಟ್ಟಾಗ ಇವ್ರು ಯಾವುದೇ ವ್ಯಾಯಾಮ ಮಾಡಲಿ ಏನೇ ಡಯೆಟ್ ಮಾಡಲಿ ಇನ್ನೂ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಇಳಿಯೋದಿಲ್ಲ. ಅದ್ರ ಜೊತೇಲಿ ಯಾವುದಾದ್ರು ಆತ್ಮಗಳ ದೇಹ ಸರಿ ಆ ಆತ್ಮಕ್ಕೆ ಏನಾದ್ರು ಒಬೆಸಿಟಿ ಸಮಸ್ಯೆಗಳಿದ್ದರೆ ಅದು ಈ ದೇಹಕ್ಕೆ ಬಂದು ತಗಲಾಕ್ಕೊಳ್ಳುತ್ತೆ, ಇವರಿಗೆ ಆ್ಯಡ್ ಆಗೋಗ್ಬಿಡುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಆವಾಗಲೂ ಕೂಡ ಇವರು ಏನೇ ಪ್ರಯತ್ನಗಳಲ್ಲೇ ವ್ಯರ್ಥವಾಗ್ತದೆ. ಇಂಥ ಭಾಳಷ್ಟು ಸಮಸ್ಯೆಗಳು ನನ್ನಲ್ಲಿ ಬಂದಿವೆ. ನಮ್ಮಲ್ಲಿರ್ತಕ್ಕಂಥ ಈ ಮದ್ದು ಮತ್ತು ಆತ್ಮದ ಸಮಸ್ಯೆಯನ್ನು ರಿಲೀಸ್ ಮಾಡಿದ್ಮೇಲೆ ಚೆನ್ನಾಗಿ ಅವ್ರಿಗೆ ತಿಂದನ್ನು ಮೈ ಹತ್ತಿ ಎನರ್ಜಿ ಲೆವೆಲ್ ರೈಸ್ ಆಗಿ ಆಮೇಲೆ ವಾಕಿಂಗು ಎಕ್ಸಸೈಸು ಡಯಟ್ ಎಲ್ಲ ಮಾಡಿ ಬಾಡಿ ಇಳಿಸ್ಕೊಂಡವ್ರು ಭಾಳ ಜನ ಇದ್ದಾರೆ. ಸೊ ಖಂಡಿತವಾಗಿ ಇದು ವರ್ಕ್ ಆಗುತ್ತೆ. ಓಕೆ, ಸೊ ಲಲಿತಾ ಅವ್ರು ಕೇಳಿಸ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಏನು ಅಂತ ಗೊತ್ತಾಗಿರುತ್ತೆ. ಇಷ್ಟೇ, ಇದೇ ಥರ ಹಲವಾರು ಪ್ರಶ್ನೆಗಳು ಜನರದ್ದಿರುತ್ತೆ. ಪ್ರತಿದಿನ ನಾನು ಅವ್ರ ಪರವಾಗಿ ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ನೀವು ಸೂಕ್ತವಾದ ಉತ್ತರಗಳನ್ನು ಕೊಡ್ತೀರಾ, ನಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀರಾ. ಗುರುಜಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಆತ್ಮ ಸಂಜೀವಿನಿ. ವೀಕ್ಷಕರೇ, ಇದೇ ಥರ ಹಲವಾರು ವಿಷಯಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. ಯಾರನ್ನ ಈ ಪ್ರಶ್ನೆ ಕೇಳೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ? ನೀವು ಮಾಡಬೇಕಾಗಿರೋದು ತುಂಬ ಸುಲಭವಾದಂಥ ಒಂದು ಉಪಾಯ, ಈ ಒಂದು ನಂಬರ್ಗೆ ಫೋನ್ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ಸೋಮವಾರದಿಂದ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಈ ಒಂದು ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ಕಂಡುಕೊಳ್ಳಿ. ಒಂದು ಪಕ್ಷದಲ್ಲಿ ನೀವು ಬರೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಆಗ ನಿಮ್ಮ ಒಂದು ಭಾವಚಿತ್ರ ಕಳಿಸ್ಕೊಟ್ಟು ಫೋನ್ ಸೆಷನ್ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13A Cross 8 ಮುಖ್ಯರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 88619999992 88619999993. ಆತ್ಮ ಸಂಜೀವಿನಿ.